ದಾವಣಗೆರೆಯಲ್ಲಿ ಅನಿಷ್ಟ ಪದ್ಧತಿಯಿಂದ ಜನರು ಭಯಭೀತಗೊಂಡಿದ್ದಾರೆ. ದಾವಣಗೆರೆಯ ಹರಿಹರ ನಗರದ ಹೊಸ ಭರಂಪುರ ಬಡಾವಣೆಯಲ್ಲಿ ಮಕ್ಕಳಾಗದೇ ಇರೋರು ಮಕ್ಕಳ ದೇಹ ಭಾಗಕ್ಕೆ ಸುಟ್ಟರೆ ಮಕ್ಕಳಾಗತ್ವೆ ಅನ್ನೋ ಅಪನಂಬಿಕೆಯಿಂದ ಮಕ್ಕಳಿಗೆ ಸುಟ್ಟಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಪ್ರವೀಣ ಮಜ್ಜಿಗಿ ಅವರು ಮತ್ತು ವಿಜಯಲಕ್ಷ್ಮಿ ದಂಪತಿಯ 1.5 ವರ್ಷದ ಪ್ರಮೋದಿತ ಅನ್ನೋ ಬಾಲಕಿಗೆ ಈ ರೀತಿ ಸುಟ್ಟು ಗಾಯಗೊಳಿಸಲಾಗಿದೆ. ಯಾರು ಮಗುವಿಗೆ ಸುಟ್ಟಿದ್ರು ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ದೊರೀತಾ ಇಲ್ಲ. ಪಕ್ಕದ ಮನೆಯವರಿಗೆ ವಿಚಾರಿಸಿದಾಗ ಈ ವಿಷಯ ಬಹಿರಂಗವಾಗಿದೆ. ಇದೇ ಬಡಾವಣೆಯಲ್ಲಿ ಈ ರೀತಿ 4 ಮಕ್ಕಳಿಗೆ ಸುಟ್ಟಿರೋ ಪ್ರಕರಣ ಬೆಳಕಿಗೆ ಬಂದಿದ್ದು, ಬಡಾವಣೆಯಲ್ಲಿ ಚಿಕ್ಕ ಮಕ್ಕಳನ್ನ ಹೇಗೆ ಹೊರಗೆ ಕಳಿಸೋದು ಅನ್ನೋ ಆತಂಕದಲ್ಲಿ ಪೋಷಕರಿದ್ದಾರೆ. ಸದ್ಯ ಈ ಕುರಿತು ಹರಿಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವರದರಾಜ್ ಅವರಿಂದ. ವರದರಾಜ್, ನಿಜವಾಗಿಯೂ ಮೌಢ್ಯತೆಯ ಪರಮಾವಧಿ, ಮೂಢನಂಬಿಕೆಯ ಪರಮಾವಧಿ ಅಂತ ಹೇಳಬಹುದು. ಯಾರ್ದೋ ಮಗುವಿಗೆ ಸುಟ್ಟರೆ ಇವ್ರಿಗೆ ಮಕ್ಕಳಾಗುತ್ತೆ ಅನ್ನೋದು, ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಾದರೂ ಪೊಲೀಸರ ತನಿಖೆಯಿಂದ ಸಿಕ್ಕಿದೆಯಾ ಮಾಹಿತಿ? ಭವನ, ಇದು ಹರಿಹರ ಹೊಸ ಬರಂಪುರ ಬಡಾವಣೆಯಲ್ಲಿ ಒಂದು ನಡೆದಿದೆ. ಅಂದ್ರೆ ಕಳೆದ 3 ದಿವಸಗಳ ಹಿಂದೆ ಪ್ರಮೋದಿತ ಅವರಿಗೆ ಇದು ಅಂದ್ರೆ ಅವರ ಅಕ್ಕಪಕ್ಕದ ಮನೆಯವರು ಅದೇ ಏರಿಯಾದ ಬಡಾವಣೆಯ ತುಂಬಾ ಸ್ಥಳೀಕರೇ ಅಂದ್ರೆ ಪರಿಚಯ ಇರೋ ಅಷ್ಟರೇ ಅವ್ರು ಏನ್ ಮಾಡಿದಾರೆ, ಮಗುನ ಕರ್ಕೊಂಡು ಹೋಗಿದಾರೆ. ಕರ್ಕೊಂಡ್ ಬಂದ ನಂತರ ಆ ದಿನ ಸುಟ್ಟಿದ ದಿನ ಗೊತ್ತಾಗಿಲ್ಲ, ಆದ್ರೆ 2 ದಿನ ನಂತರ ಅದು ಗಾಯ ಆಗ್ಬಿಟ್ಟು ಆ ಮಗುಗೆ ಜ್ವರ ಬಂದಿದೆ. ಜ್ವರ ಹಾಸ್ಪಿಟಲ್ ಚಿಕಿತ್ಸೆ. ಓಕೆ, ಸಂಪರ್ಕ ಕಡಿತವಾಗಿದೆ. ಆದರೆ ನಾವು ದೃಶ್ಯದಲ್ಲಿ ನೋಡಬಹುದು, 1.5 ವರ್ಷದ ಪ್ರಮೋದಿತ ಅನ್ನೋ ಮಗುವಿಗೆ ಈ ರೀತಿ ಸುಟ್ಟು ಗಾಯಗೊಳಿಸಿದ್ದಾರೆ. ಮಕ್ಕಳಿಗೆ ಈ ರೀತಿ, ಯಾರದ್ದೋ ಮಕ್ಕಳಿಗೆ ಈ ರೀತಿ ಸುಟ್ಟರೆ ತಮಗೂ ಮಕ್ಕಳಾಗುತ್ತೆ ಅನ್ನೋ ಮೂಢನಂಬಿಕೆಯ ಪರಮಾವಧಿಯನ್ನು ಅಲ್ಲಿನ ಜನ ನಂಬಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಬಡಾವಣೆಯ ಇನ್ನೂ 4 ಮಕ್ಕಳಿಗೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ